ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆಸಿಸಿ ಬ್ಯಾಂಕ್ ಕ್ಲರ್ಕ್ ಹುದ್ದೆ ಏನಿದೆ ಧಾರವಾಡ, ಅದರದ ಹಾಲ್ ಟಿಕೆಟ್ ರಿಲೀಸ್ ಆಗಿದೆ, ನಿಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಮ್ ಡೇಟ್ ನಿಮಗೆ 8/1/2022 ಅಂದ್ರೆ 8 ಜನವರಿ 2022 10 ದಿನ, ಇವತ್ತಿನ ಲೆಕ್ಕ ಹಾಕೋದು 28ನೇ ತಾರೀಕು. ಮ್ಯಾಕ್ಸಿಮಮ್ 10 ಡೇಸ್ ನಿಮ್ಗೆ ಇವತ್ತಿನ ಸೇರಿಸ್ಕೊಂಡು ಕೂಡ ಸಿಗುತ್ತೆ ನಿಮ್ಗೆ ಟೈಮು. ಸ್ಟ್ರಾಟಜಿ ಹೆಂಗಿರ್ಬೇಕು, ಹೆಂಗೆ ನೀವು ಈ ಒಂದು ಸಕ್ಸಸ್ ಕಾಣಬೇಕು ಈ ಕ್ಲರ್ಕ್ ಹುದ್ದೆಯಲ್ಲಿ, ಕೆಸಿಸಿ ಬ್ಯಾಂಕ್ ಕ್ಲರ್ಕ್ ಹುದ್ದೆಯಲ್ಲಿ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ. 10 ಡೇಸ್ ಅಲ್ಲಿ ಏನೆಲ್ಲ ಓದಕ್ಕಾಗುತ್ತೆ, ಸ್ಮಾರ್ಟ್ ಸ್ಟಡಿ ಹೆಂಗ್ ಮಾಡ್ಬೇಕಾಗುತ್ತೆ ಡಿಸ್ಕಸ್ ಮಾಡೋಣ. ನೋಡಿ, ಕರ್ನಾಟಕ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು recruitment.in KCC ಧಾರವಾಡ ಆ ಒಂದು ವೆಬ್ಸೈಟ್ ಹೋದ್ರೆ ನಿಮ್ಗೆ ಅಲ್ಲಿ ಇಲ್ಲಿ ಫಿಲ್ ಮಾಡ್ಬಿಟ್ಟು ರಿಜಿಸ್ಟ್ರೇಷನ್ ಐಡಿ ಹಾಕಿ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ 8ನೇ ತಾರೀಕು ಜನವರಿ 2022 ನಿಮಗೆ 23 ಸಾರಿ ನಿಮ್ಗೆ ಎಕ್ಸಾಮ್ ಇರತಕ್ಕಂಥದ್ದು. ಸೊ ಆಲ್ಮೋಸ್ಟ್ 10 ಡೇಸ್ ಇದೆ. ಸೊ ಎಕ್ಸಾಮ್ ಪ್ಯಾಟ್ರನ್ ಇದು, ನೋಟಿಫಿಕೇಶನ್ KCC ನೋಟಿಫಿಕೇಶನ್ ಅಲ್ಲೇ ಇದ್ದಿರತಕ್ಕಂತ ಒಂದು ಎಕ್ಸಾಮ್ ಪ್ಯಾಟ್ರನ್. ಸೊ ಇದೇ ಪ್ಯಾಟ್ರನ್ ಇರುತ್ತೆ, ಚೇಂಜ್ ಆಗಕ್ ಸಾಧ್ಯ ಇಲ್ಲ. KMF ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದ, ಬಟ್ ಇಲ್ಲಿ ಚೇಂಜ್ ಆಗಲ್ಲ, ಯಾಕಂದ್ರೆ ಅವನೇ ಎಕ್ಸಾಮ್ ಪ್ಯಾಟ್ರನ್ ಡೀಟೇಲ್ ಆಗಿ ಕೊಟ್ಬಿಟ್ಟಿದ್ದಾರೆ KCC ಅಲ್ಲಿ ಏನೇನಿರುತ್ತೆ ಅಂತ. ಸೇಮ್ ಎಕ್ಸಾಮ್ ಇದೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ ಇದೇ ನೋಟಿಫಿಕೇಶನ್ ಅಲ್ಲಿ ಕೂಡ ಇತ್ತು. ನೋಟಿಫಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ವಿ, ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಸೇಮ್ ಇಲ್ಲಿರೋದೇನಿದೆ ಇದೇ ಎಕ್ಸಾಮ್ ಪ್ಯಾಟ್ರನ್ ಕೇಳ್ತಾನೆ. 200 ಕ್ವಶನ್ಸ್ ಇರುತ್ತೆ, ಕನ್ನಡ ಭಾಷೆಗೆ 50, ಇಂಗ್ಲಿಷ್ಗೆ 25, ಸಾಮಾನ್ಯ ಜ್ಞಾನ 25, ಸಹಕಾರಿ ವಿಷಯ 50, ಭಾರತದ ಸಂವಿಧಾನ 25, ವಸ್ತುನಿಷ್ಠ ವಿಷಯ ಮತ್ತು ಬ್ಯಾಂಕಿಂಗ್ ಚಟುವಟಿಕೆ. ಬ್ಯಾಂಕಿಂಗ್ ರಿಲೇಟೆಡ್ ಆಗಿ ಅದು ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು ಅಥವಾ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಎರಡು ಗೊತ್ತಿರಬೇಕು. ಸೊ ಅದ್ರ ರಿಲೇಟೆಡ್ ಆಗಿ 25 ಮಾರ್ಕ್ಸ್ ಕೇಳ್ತಾನೆ. ಓಕೆ, ಸೊ ಇಲ್ಲಿ ನಿಮ್ಗೆ ನಾನು ಪುನಃ ಏನ್ ಹೇಳ್ತಾ ಇದ್ದೀನಿ, ಇದು KCC ಒಂದು ಕೋಆಪರೇಟಿವ್ ಒಂದು ಸಂಬಂಧಪಟ್ಟಂತ ಬ್ಯಾಂಕ್ ಆಗಿರೋದ್ರಿಂದ ನಿಮ್ಗೆ ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ ಬೇರೆ ಎಲ್ಲರೂ ಈಗ ಏನು ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀರಾ, ಒಂದಲ್ಲ ಒಂದು ಎಕ್ಸಾಮ್ ಬರ್ದಿರ್ತೀರ, ಅದು KPSC ಆಗಿರ್ಬೋದು, KE ಆಗಿರ್ಬೋದು, ಅಲ್ಲಿ ಕನ್ನಡ ಓದಿರ್ತೀರ, ಇಂಗ್ಲಿಷ್ ಓದಿರ್ತೀರ, ಭಾರತದ ಸಂವಿಧಾನ ಮತ್ತು ಸಾಮಾನ್ಯ GK ಓದಿರ್ತೀರ. ಸೊ ಮ್ಯಾಕ್ಸಿಮಮ್ ಜನ ಏನ್ ಬರೀತಾ ಇರ್ತಾರೆ ಇವೆಲ್ಲ ಸಬ್ಜೆಕ್ಟ್ ಓದಿರ್ತೀರ ಸ್ನೇಹಿತರೆ. ಆದ್ರೆ ಸಹಕಾರ ವಿಷಯ 50 ಮಾರ್ಕ್ಸ್ ಪ್ಲಸ್ ಇಲ್ಲಿ ಇಂಗ್ಲಿಷ್ ಯಾವುದು ಈ ಒಂದು ಬ್ಯಾಂಕಿಂಗ್ 75 ಮಾರ್ಕ್ಸ್. ನೀವು ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತೀರಾ ಅವರು ಈ ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಕ್ಲರ್ಕ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಏನ್ ಮಾಡ್ಬೇಕು ಸರ್, ಫಸ್ಟ್ ನೋಡಿ, ಸಾಮಾನ್ಯ ಕನ್ನಡ ಇಂಗ್ಲಿಷು ಏನಿದೆ, ಮತ್ತೆ ಭಾರತದ ಸಂವಿಧಾನ ಮತ್ತೆ ಸಾಮಾನ್ಯ ಜ್ಞಾನ, ಇದೆರಡು ಒಂದು ಸೆಟ್ ಆಫ್ ಥಿಂಗ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಕನ್ನಡ ಇಂಗ್ಲಿಷು ಇಲ್ಲಿ ಬೇರೆ ರೀತಿನೇ ಕೇಳ್ತಾನೆ. ಈಗ ಬಳ್ಳಾರಿ DCC ಬ್ಯಾಂಕ್ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೇರೆ ಬೇರೆ DCC ಬ್ಯಾಂಕ್ ಗಳು ಏನಾಗಿದೆ, ವಿಜಯಪುರ ಆಗಿರ್ಬೋದು, ಮತ್ತೆ KMF ರಿಲೇಟೆಡ್ ಅಲ್ಲೂ ಕೂಡ ಕನ್ನಡ ಭಾಷೆ ಸಹ ಇಂಗ್ಲಿಷು ಇವೆಲ್ಲ ಒಂದು ಸೆಟ್ ಆಫ್ ಥಿಂಗ್ಸ್ ಅಲ್ಲೇ ಅವನು ಕೇಳ್ತಕ್ಕಂಥದ್ದು. ನಾವು ಇದನ್ನ ಡಿಫಿಕಲ್ಟಿನೂ ಇರುತ್ತೆ, ಈಸಿನೂ ಇರುತ್ತೆ. ಓಕೆ, ಇಟ್ ಡಿಪೆಂಡ್ಸ್. ಸೊ ಹಾಗಾಗಿ ಈ ಎರಡು ರೀತಿಯ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ, ನೀವು ಏನು ಮಾಡ್ಬೇಕಾಗಿಲ್ಲ. ಕೋಆಪರೇಟಿವ್ ಸಂಬಂಧಪಟ್ಟಂತೆ ನಮ್ಮ ಒಂದು ಪ್ಲೇಲಿಸ್ಟ್ ಹೋಗ್ಬಿಟ್ರೆ ನಿಮ್ಗೆ ಸಾಕು. ಸೊ ಆ ಪ್ಲೇಲಿಸ್ಟ್ ಅಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ, ಅದು ಪ್ರೀವಿಯಸ್ ಯಾವ DCC ಬ್ಯಾಂಕ್ ಅಲ್ಲಿ ಏನೇನು ಕೇಳಿದ್ರು ಆ ಕ್ವಶನ್ಸ್ ಸಿಗುತ್ತೆ. ಅಷ್ಟು ನೋಡ್ಕೊಂಡು ಸಾಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ ಸರ್, ಅದು DCC ಬ್ಯಾಂಕ್ಸ್ ಗಳದು, ಅದು ಎಲ್ಲ ಯಾವ್ದಾದ್ರು ಸರ್, ದಾವಣಗೆರೆ, ಬಳ್ಳಾರಿ, ವಿಜಯಪುರ, ಮತ್ತೊಂದು ಮಗದೊಂದು ಏನೇನು ನಾವು ಸಾಲ್ವ್ ಮಾಡಿದೀವಿ. ಸೊ ಅಲ್ಲಿರ್ತಕ್ಕಂತ ನೀವು ಕನ್ನಡ ಮತ್ತು ಇಂಗ್ಲಿಷ್ನ ಜಸ್ಟ್ ಸ್ಟಡಿ ಮಾಡಿ, ಇಂಗ್ಲಿಷ್ ಈಸ್ ಇರುತ್ತೆ, ಇಂಗ್ಲಿಷ್ ಪ್ಯಾಟ್ರನ್ಸ್ ತಿಳ್ಕೊಂಬಿಟ್ರೆ ಸಾಕು. ಆ ಪ್ಯಾಟ್ರನ್ ಅಲ್ಲಿ ಹೆಂಗೆ ಸಾಲ್ವ್ ಮಾಡ್ಬೇಕು ವಿಥೌಟ್ ಗ್ರಾಮರ್, ಯಾವ ರೀತಿ ನಾವು ಸ್ಮಾರ್ಟ್ ಅಲ್ಲಿ ಸಾಲ್ವ್ ಮಾಡಕ್ಕೆ ಆಪ್ಷನ್ ಮೆಥಡ್ ಇವೆಲ್ಲ ಹೇಳ್ಕೊಟ್ಟಿದೀವಿ. ವಿಡಿಯೋಸ್ ನೋಡಿ, ಯಾವಾಗ್ಲೂ PDF ಇಂಪಾರ್ಟೆಂಟ್ ಅಲ್ಲ, ವಿಡಿಯೋಸ್ ಅಲ್ಲಿ ನಾವು ನಿಮಗೆ ಟ್ರಿಕ್ಸ್ ಟಿಪ್ಸ್ ಎಲ್ಲ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡ ಇಂಗ್ಲಿಷು GK ನಿಮಗೆ ಇತಿಹಾಸ ಕೇಳ್ತಾನೆ ಸರ್, ಸಿಂಪಲ್ ಕ್ವಶನ್ಸ್ ಇರುತ್ತೆ. ಓಕೆ, ಭೂಗೋಳ ಸ್ವಲ್ಪ ಕೇಳ್ತಾನೆ, ಮತ್ತೆ ಕರೆಂಟ್ ಅಫೇರ್ ಕೇಳ್ತಾನೆ. ಸೊ ಇದು ನೀವು ಹೆಚ್ಚು ಈಗ ಟೈಮ್ ನ ಸ್ಪೆಂಡ್ ಮಾಡುವಂತ ಟೈಮ್ ಅಲ್ಲ, ಕರೆಂಟ್ ಅಫೇರ್ ಬೇಕಾದ್ರೆ ಸ್ಪೆಂಡ್ ಮಾಡಿ, ಬೇರೆದೆಲ್ಲ ನೀವು ಏನ್ ನಾರ್ಮಲ್ ಓದಿರ್ತೀರ ದಟ್ಸ್ ಮೋರ್ ದನ್ ಎನಫ್. ಈ 10 ಡೇಸ್ ಅಲ್ಲಿ ನೀವು ಸ್ಪೆಂಡ್ ಮಾಡ್ಬೇಕಾಗಿರೋದು ಯಾವ್ದಕ್ಕೆ ಸರ್, ಒಂದು ಸಹಕಾರಿ ವಿಷಯ, ವಸ್ತುನಿಷ್ಠ ವಿಷಯ, ಕನ್ನಡ ಮತ್ತು ಇಂಗ್ಲಿಷ್. ಓಕೆ, ಇಲ್ಲಿ ನೀವು ಸ್ವಲ್ಪ ಹೈ ಸ್ಕೋರ್ ಮಾಡ್ಬೋದು. ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್, ಇಲ್ಲಿ ಕರೆಂಟ್ ಅಫೇರ್ ಇರುತ್ತೆ, ಇತಿಹಾಸ ಇರುತ್ತೆ, ಎಲ್ಲ ಇದೇನೇನು ಕ್ವಶನ್ ಕೇಳಿರ್ತಾರೆ. ಸೊ ಇದು ತುಂಬಾ ಡಿಫಿಕಲ್ಟಿನೂ ಇರುತ್ತೆ, ತುಂಬಾ ಈಸಿನೂ ಇರಲ್ಲ, ಮಾಡ್ರೇಟ್ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚು ಈ 10 ಡೇಸ್ ಅಲ್ಲಿ ಮೊದಲ ಟೈಮ್ ಇದ್ರೆ ಮಾಡಿದ್ರೆ ಅದೊಂಥರ, ಈ 10 ಡೇಸ್ ಅಲ್ಲಿ ಅದ್ರ ಬಗ್ಗೆ ಹೆಚ್ಚು ನೀವು ತಲೆ ಕೆಡಿಸ್ಕೋಬೇಡಿ. ಓಕೆ, ಅದು ನಾರ್ಮಲ್ ಒಂದು ಈಸಿ ಮೆಥಡ್ ಅಲ್ಲಿ ಕೊಟ್ಟಿರ್ತಾರೆ, ನಾನು ನಿಮಗೆ ಹೇಳಿದ್ನಲ್ಲ. ಸೊ ಈ ಒಂದು ಪ್ಲೇಲಿಸ್ಟ್ ಓಪನ್ ಮಾಡ್ಬಿಟ್ರೆ ನಿಮಗೆ ಅಲ್ಲೆಲ್ಲ ಸಿಗುತ್ತೆ. ನಿಮಗೆ ನೋಡಿ, ಸಂವಿಧಾನ ರಿಲೇಟೆಡ್ ಕ್ವಶನ್ ಸಾಲ್ವ್ ಮಾಡಿದೀವಿ, GK ರಿಲೇಟೆಡ್, ಈ ರೀಸೆಂಟ್ ಆಗಿ ಲಾಸ್ಟ್ 6 ಮಂತ್ಸ್ ಅಲ್ಲಿ, ಲಾಸ್ಟ್ 3 to 4 ಮಂತ್ಸ್ ಅಲ್ಲಿ ಯಾವ ಯಾವ ಎಕ್ಸಾಮ್ DCC ಬ್ಯಾಂಕ್ಸ್ ಆಗಿದೆ, ಸೊ ಎಲ್ಲರದು ಸಂವಿಧಾನ, GK, ಕನ್ನಡ, ಇಂಗ್ಲಿಷ್ ಡಿಸ್ಕಸ್ ಮಾಡಿದೀವಿ. ಹಾಗೆ KMF ರಿಲೇಟೆಡ್ ಆಗಿರ್ಬೋದು, ವಿಮುಲ್ ಆಗಿರ್ಬೋದು, ಮನ್ಮುಲ್ ಆಗಿರ್ಬೋದು, ಇವೆಲ್ಲ ಡಿಸ್ಕಸ್ ಮಾಡಿದೀವಿ. ಇದನ್ನ ಓದಿ, ಈ 10 ಡೇಸ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ.
ಈ ಟೆಂಡೆನ್ಸ್ ನೀವು ಮಾಡ್ಬೇಕಾದ್ರೆ ಇಷ್ಟೇ ಸ್ನೇಹಿತರೆ, ಇದನ್ನ ಈ ವಿಡಿಯೋ ಪ್ಲೇ ಲಿಸ್ಟ್ ಇಟ್ಕೊಂಡ್ಬಿಡಿ, ಈ ವಿಡಿಯೋದಲ್ಲಿ ಓದಿ. ಸೊ ಕನ್ನಡ ಇಂಗ್ಲಿಷ್ ಜಿ ಕೆಗೆ ನಿಮ್ಗೆ ಇಷ್ಟು ರೆಫರ್ ಮಾಡಿದ್ರೆ ಸಾಕು. ಇನ್ನು ಕೋಆಪರೇಟಿವ್ ಬಂದ್ರೆ ಸ್ನೇಹಿತರೆ, ಎಸ್ ಕೋಆಪರೇಟಿವ್ಗೆ ಏನ್ ಸಿಲೆಬಸ್ ಇದೆ, ಕಂಪ್ಲೀಟ್ ಸಿಲೆಬಸ್ ಥಿಯರಿ ಕ್ಲಾಸ್ನ ನಾವು ಎರಡು ವಿಡಿಯೋದಲ್ಲಿ ಕವರ್ ಮಾಡಿದ್ ನೋಡಿ, ಎರಡು ವಿಡಿಯೋ ಸೇರಿಸಿ ಒಂದು ವಿಡಿಯೋ ನಾವು ರೀಸೆಂಟ್ ಆಗಿ ಈಗ ವಾಪಸ್ ನಾನು ತರ್ತಾ ಇದ್ದೀನಿ, ಈ ಒಂದು ವೀಕ್ ಒಳಗೆ ಬರುತ್ತೆ ನಿಮಗೆ. ಸೊ ಇದರ ಕಂಪ್ಲೀಟ್ ನೀವು ಓದ್ಬಿಟ್ರೆ ಅಲ್ಲಿ ಇತಿಹಾಸ ಏನೇನಾಯ್ತು, ಭಾರತದಲ್ಲಿ ಯಾವ ಯಾವ ಸಮಿತಿಗಳಾದವು, ಕರ್ನಾಟಕದಲ್ಲಿ ಏನೇನಾಯ್ತು ಬೆಳವಣಿಗೆ, ಮತ್ತೆ ಚಳುವಳಿ ಕಾಯ್ದೆ 1959 ಕಾಯ್ದೆ ಆಗಿರ್ಬೋದು, ಓಕೆ, ಕಾಯ್ದೆ ಸಮಿತಿಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಬ್ಯಾಂಕಿಂಗ್ ಬಗ್ಗೆ ಆಗಿರ್ಬೋದು, ಬ್ಯಾಂಕಿಂಗ್ ಬಗ್ಗೆ ಪ್ರಮುಖವಾಗಿ ಯಾವ ಯಾವ್ದು ಇಂಪಾರ್ಟೆಂಟ್ ವಿತ್ ಕರೆಂಟ್ ಅಫೇರ್ಸ್ ಓಕೆ ಕವರ್ ಮಾಡಿದೀವಿ ಸ್ನೇಹಿತರೆ. PDF ಪರ್ಚೇಸ್ ಮಾಡಿದ್ರೆ ಮಾಡ್ಕೊಳ್ಳಿ, ಪರ್ಚೇಸ್ ಮಾಡೋದೇನ್ ಬೇಕಾಗಿಲ್ಲ, ವಿಡಿಯೋ ನೋಡಿದ್ರೆ ಸಾಕು, ಪರ್ಚೇಸ್ ಮಾಡ್ಬೇಕು ಅಂದ್ರೆ ಮಾಡ್ಕೊಳ್ಳಿ. ಬಟ್ ಪ್ರಾಪರ್ ಆಗಿ ನಿಮ್ಮ ಮೊಬೈಲ್ ನಂಬರು ಮತ್ತು ಇಮೇಲ್ ID ಕೊಡಿ, ಯಾಕಂದ್ರೆ ನಿಮ್ಮ ಇಮೇಲ್ ID ಪ್ರಾಪರ್ ಆಗಿರ್ಬೇಕು ನೀವು ಪರ್ಚೇಸ್ ಮಾಡ್ಬೇಕಂದ್ರೆ. 99 rupees ಪ್ಲಸ್ ಟ್ಯಾಕ್ಸ್ ಏನೋ ಆಗುತ್ತೆ. ಇಮೇಲ್ ಐಡಿಗೆ ನಿಮ್ಗೆ ಡೌನ್ಲೋಡ್ ಲಿಂಕ್ ಬರುತ್ತೆ, ಇದು ಕೋಆಪರೇಟಿವ್ ಬ್ಯಾಂಕಿಂಗ್ ಬಗ್ಗೆ ನಿಮ್ಗೆ PDF ನೋಡ್ಬೇಕು ಅಂತ. ಮತ್ತೆ ಬ್ಯಾಂಕಿಂಗ್ ರಿಲೇಟೆಡ್ ನಾವು ಪ್ರಶ್ನೋತ್ತರಗಳು ಕೂಡ ಮಾಡಿದೀವಿ, ಎರಡು ಪಾರ್ಟ್ಗಳು ಮಾಡಿದೀವಿ, ಪಾರ್ಟ್ 1 ಪಾರ್ಟ್ 2 ಅಂತ. ದಯವಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ ವಿಡಿಯೋ ಇದು, ವಿತ್ ಕ್ವಶನ್ ಅಂಡ್ ಆನ್ಸರ್ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇದೆ. ಮತ್ತೆ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಸೀರೀಸ್ ಮಾಡಿದೀವಿ, 10 ಕ್ಕಿಂತ ಹೆಚ್ಚು 10+ ವಿಡಿಯೋಸ್ ನಿಮಗೆ ಈ ಕೋಆಪರೇಟಿವ್ ಸಂಬಂಧಪಟ್ಟಂತೆ ವಿಡಿಯೋಗಳು. ಇದನ್ನ ರೆಫರ್ ಮಾಡಿ, ನಿಮಗೆ ಮಾಡ್ಬೇಕಾಗಿರೋದು ಕೋಆಪರೇಟಿವ್ಗೆ 75 marks ಸರ್, ಕೋಆಪರೇಟಿವ್ ಪ್ಲಸ್ ನಿಮ್ಗೆ ಬ್ಯಾಂಕಿಂಗ್. ಸೊ ಈ 75 marks ತೆಗಿಬೇಕು ಅಂದ್ರೆ ನೀವು ಇದನ್ನ ರೆಫರ್ ವಿಡಿಯೋಸ್ಗಳನ್ನ ಹೆಚ್ಚು ಹೆಚ್ಚು ನೋಡಿ, ರಿವಿಷನ್ ಮಾಡಿ, ಎಲ್ಲಾ ರೀತಿ ಎಲ್ಲ ಡಿಫ್ರೆಂಟ್ ಕ್ವಶನ್ಸ್ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಓಕೆ, ಇಷ್ಟನ್ನ ನಿಮ್ಗೆ ಮಾಡ್ಬೇಕಾಗಿರೋದು. ಎಲ್ಲ ಟೂ ಡೇಸ್ ಹಾಕೊಳ್ಳಿ, ನಿಮ್ಗೆ ಹೆಂಗ್ ಬರ್ತಂಗೆ ನಾನು ಹೇಳ್ಬೋದು ನಿಮ್ಗೆ, 2 ದಿನ ಹಾಕೊಳ್ಳಿ ಸಾಕು ಅಂತ. ಬಟ್ ನಿಮ್ಗೆ ಒಂದ್ರಲ್ಲಿ ಬೇಗ ಈಸಿ ಇರುತ್ತೆ, ಬೇಗ ಮುಗಿಸ್ಬೋದು, ಲೇಟ್ ನೀವು ಓದಿಲ್ದೆ ಇರೋ ಸಬ್ಜೆಕ್ಟ್ ಒಂದಿನ ಎಕ್ಸ್ಟ್ರಾ ತಗೋಬಹುದು. ಹಾಗಾಗಿ ನಿಮಗ್ ತಕ್ಕಂತೆ ಈ 10 days ನ ನೀವು ಏನ್ ಮಾಡ್ಬೇಕು, ಆ ಬ್ರೇಕಪ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೇಕು. ಇನ್ ಕರೆಂಟ್ ಅಫೇರ್ಗೆ ತುಂಬಾ ಹಿಂದದೇನ್ ಬೇಕಾಗಿಲ್ಲ, ಯಾಕಂದ್ರೆ 25 questions ಜಿ ಕೆ ಲಿ ಸ್ನೇಹಿತರೆ. ಕರೆಂಟ್ ಅಫೇರ್ ನಿಮ್ಗೆ ಒಂದು 10 ಕೇಳಬಹುದು, ಅಥವಾ 15 ಕೇಳಬಹುದು, ಅಥವಾ 5 ಕೇಳಬಹುದು, ಇಟ್ ಡಿಪೆಂಡ್ಸ್ ಅಪಾನ್ ದಟ್ ಬ್ಯಾಂಕ್, ಓಕೆ. ಸೊ ಹಾಗಾಗಿ ಲಾಸ್ಟ್ 6 months ನೋಡ್ಕೊಂಡ್ರೆ ಸಾಕು. ಇನ್ ನೋಡಿ, ಲಾಸ್ಟ್ May 2072 ನವೆಂಬರ್ ಏನಿದೆ 2021-22 ತನಕ ಒಂದೇ ವಿಡಿಯೋ ಕವರ್ ಮಾಡಿದ್ವಿ, ಇದು ಬೇಕಾಗಿಲ್ಲ. ಲಾಸ್ಟ್ 6 months ಜೂನ್ ಇಂದ ನವೆಂಬರ್ ತನಕ ಏನಿದೆ 2022, ಈ ವಿಡಿಯೋ ಲಿಂಕ್ ಕೂಡ ಕೊಡ್ತೀನಿ ನಾನು. ಈ ಏನೇನ್ ವಿಡಿಯೋ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಎಲ್ಲ ವಿಡಿಯೋಸ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ ನಾನು. ಡೈರೆಕ್ಟ್ ಆಗಿ ನೀವು ಎಲ್ಲ ಕ್ಲಿಕ್ ಮಾಡ್ಬೇಕು, ಆ ವಿಡಿಯೋಗಳು ಯಾವ್ದಾದ್ರು ಬೇಕು ಅದ್ ನೋಡ್ಬೇಕು, ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ, ಅದನ್ನ ನೋಡ್ಬೋದು, ಓಕೆ. ಸೊ ಈ ಒಂದು 6 months ಕರೆಂಟ್ ಅಫೇರ್ ಹೋದ್ರೆ ಸಾಕಾಗುತ್ತೆ, ಜೂನ್ ಇಂದ ನವೆಂಬರ್ 2022 ತನಕ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ, ಈ ಲಿಂಕ್ ಕೂಡ ಕೊಡ್ತೀನಿ, ಇದೊಂದು ಓದ್ಕೊಂಡ್ರೆ ಸಾಕು. ಸೊ ಈ 10 days ಅಲ್ಲಿ ನೀವು ಇಷ್ಟನ್ನೆಲ್ಲ ಮಾಡ್ಬೋದು. ನಾ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ, ಒಂದು ಕೋಆಪರೇಟಿವ್ ಪ್ಲೇಲಿಸ್ಟ್ ಲಿಂಕ್, ಇನ್ನೊಂದು ಕರೆಂಟ್ ಅಫೇರ್ ಏನಿದೆ ಸ್ನೇಹಿತರೆ, ಕರೆಂಟ್ ಅಫೇರ್ಸ್, ಓಕೆ, 6 months ಅದನ್ನ ಕೊಡ್ತೀನಿ. ಹಾಗೆ ನಾವೇನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೀವಿ, PDF ನೋಟ್ ಲಿಂಕ್ ಕೊಡ್ತೀನಿ, ಮತ್ತೆ ಥಿಯರಿ ಕ್ಲಾಸ್ ವಿಡಿಯೋ ಏನಿದೆ ಆ ಥಿಯರಿ ಕ್ಲಾಸ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಇವೆಲ್ಲ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ನೀವು 10 days ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಬೇಗ ಬೇಗ ರಿವಿಷನ್, ಎರಡು ಅಟ್ ಲೀಸ್ಟ್ 1 or 2 times ನೀವು ಓದ್ಕೋ ರಿವಿಷನ್ ಮಾಡ್ಬಿಟ್ರೆ, ಸೊ ಯು ಕ್ಯಾನ್ ಗೆಟ್ ವೆರಿ ಗುಡ್ ಮಾರ್ಕ್ಸ್, ಓಕೆ. ಲಿಂಕ್ ಈ ಇದೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಸ್ನೇಹಿತರೆ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಇರತಕ್ಕಂಥ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಸೊ ಅಲ್ಲೂ ಕೂಡ ನಿಮಗೆ ಲಿಂಕ್ಸ್ ಗಳು ಸಿಗ್ತವೆ. ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತೆ ವಿಡಿಯೋಸ್ಗಳು ಸರಣಿಗಳು ಬರುತ್ತೆ ಮುಂದೆ, ಓಕೆ. ಇನ್ನೊಂದು ವೀಕ್ ಇದೆಯಲ್ಲ, ಇನ್ನೊಂದು 10 days ಇನ್ನೊಂದು ಕಂಟಿನ್ಯೂಸ್ ಆಗಿ ನಿಮ್ಗೆ ಇಂಗ್ಲಿಷು ಕನ್ನಡ ಮತ್ತೆ ಕೋಆಪರೇಟಿವ್ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳು ಕೂಡ ಬರುತ್ತೆ. ಸೊ ಅದನ್ನು ಕೂಡ ಮಿಸ್ ಮಾಡ್ಕೋಬೇಡಿ, ಅದನ್ನು ಕೂಡ ನೋಡಿ, ಎಕ್ಸಾಮ್ಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.